ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಮ್ಗ ಮಾಗಡಿ ಕಂಚಗಲ್ಲು ಮಠದ ಸ್ವಾಮೀಜಿ ಆತ್ಮಹತ್ಯೆ ಪ್ರಕರಣ ಈಗ ಬಹಳ ಚರ್ಚೆಗೆ ಕಾರಣವಾಗಿದೆ ಆದರೆ ಈ ಸಾವಿನ ಹಿಂದಿನ ಅಸಲಿ ಸೀಕ್ರೆಟ್ ಏನು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳು ತೆರೆದುಕೊಳ್ತಾ ಇರೋದು ಏನು ಹಾಗಾದರೆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಮಠ ಅಂದ ತಕ್ಷಣ ಈ ಸಂದರ್ಭದಲ್ಲಿ ಕಣ್ಮುಂದೆ ಬರೋದು ಮುರುಘಾ ಮಠದ ಕೇಸ್ ಅಷ್ಟರ ಮಟ್ಟಿಗೆ ಸಿಕ್ಕಾಪಟ್ಟೆ ಬ್ಯಾಕ್ ಟು ಬ್ಯಾಕ್ ಕೇಸ್ಗಳು ದಾಖಲಾಗ್ತಿರೋದು ಸುದ್ದಿ ಆಗ್ತಿರುವಂಥ ವಿಚಾರ ಈ ಕೇಸ್ನ ಎಫೆಕ್ಟ್ ಬೇರೆ ಬೇರೆ ಮಠಗಳು ಪೀಠಾಧಿಪತಿಗಳು ಸ್ವಾಮೀಜಿಯವ್ರ ಮೇಲೂ ಆಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನು ಹಾಕ್ತಿದೆ ಈ ಪ್ರಕರಣ ಕಂಚಗಲು ಮಠದ ಸ್ವಾಮೀಜಿ ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ಮೊದಲನೇದಾಗಿ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಆರಾಮಾಗಿದ್ದರು ನಲವತ್ತೈದು ವರ್ಷದ ಸ್ವಾಮೀಜಿ ತೂಕದ ಸಮಸ್ಯೆನೋ ಸ್ವಲ್ಪ ಇತ್ತಂತೆ ತೂಕ ಇಳಿಸ್ಕೊಂಡು ಫಿಟ್ ಆಗ್ತಾಯಿದ್ರು ಕೆಲವೇ ದಿನಗಳಲ್ಲಿ ಯಡಿಯೂರಪ್ಪನವ್ರನ್ನ ಕರೆಸಿ ಅಡಿಗಲ್ಲಿ ಹಾಕಿಸುವಂತಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ತುಂಬ ಚುರುಕಾಗಿ ಓಡಾಡ್ಕೊಂಡಿದ್ದವ್ರು ಇದ್ದಕ್ಕಿದ್ದಂತೆ ಹೀಗೆ ಯಾಕೆ ಮಾಡಿಕೊಂಡ್ರು ಅಂತ ಪ್ರಶ್ನೆ ಇದ್ದಾಗ ಅವರ ಜೊತೆಗೆ ಪೂಜೆ ಮಾಡ್ತಾ ಇದ್ದಂತಹ ವ್ಯಕ್ತಿ ಬೇರೆ ಬೇರೆಯವರು ಮಠದ ಮೂಲಗಳು ಹಾಗೆ ಆ ಡೆತ್ ನೋಟ್ನ ಸಾರಾಂಶ ಇದೆಲ್ಲವನ್ನು ಗಮನಿಸಿದಾಗ ಸಿಕ್ತಿರೋ ವಿಚಾರ ಇಲ್ಲೂ ಕೂಡ ಅನೈತಿಕ ಸಂಬಂಧದ ಅಪಪ್ರಚಾರ ಅಥವಾ ಇಂಥ ಸುದ್ದಿಗಳು ಓಡಾಡಿ ಮನನೊಂದು ಈ ಸ್ವಾಮೀಜಿ ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನುವಂಥ ಒಂದು ವಿಚಾರಕ್ಕೆ ಚರ್ಚೆ ಆಗ್ತಾ ಇರೋದು ಆ ರೀತಿ ಸಮಸ್ಯೆ ಇತ್ತಾ ಏನೋ ನಡೆದಿತ್ತಾ ಇಲ್ವ ಗೊತ್ತಿಲ್ಲ ಅದು ತನಿಖೆ ಗೊತ್ತಾಗಬಹುದು ಆದರೆ ತನ್ನ ಬಗ್ಗೆ ಅಪಪ್ರಚಾರ ಆಗ್ತಿದೆಯಲ್ವ ತನ್ನ ಬಗ್ಗೆ ಹೊರಗಡೆ ಯಾರೋ ಮಾತಾಡ್ಕೊಳ್ತಿದ್ದಾರಲ್ಲ ನಾಲ್ಕು ಜನ ಅನ್ನುವ ವಿಚಾರ ಸ್ವಾಮೀಜಿ ಬೇಸರಕ್ಕೆ ಅವರು ಡಿಪ್ರೆಸ್ ಆಗೋದಕ್ಕೆ ಕಾರಣ ಆಗ್ತಿತ್ತಂತೆ ಹಾಗೆ ಯಾವುದೋ ಏನೋ ಒಂದು ಆಡಿಯೋನೋ ಫೋನ್ ಕಾಲ್ ರೆಕಾರ್ಡು ಇಂಥದ್ದು ಏನೋ ಒಂದು ಅವರ ಕೈಯಲ್ಲಿದೆ ಅಂತನೋ ಓಡಾಡ್ತಿದೆ ಅಂತನೋ ಅವರು ಬೇಸರ ಮಾಡಿಕೊಂಡಿದ್ರು ಅನ್ನೋ ವಿಚಾರ ಈಗ ನಿಧಾನಕ್ಕೆ ಚರ್ಚೆಯಾಗೋಕ್ಕೆ ಶುರುವಾಗಿದೆ ಡೆತ್ ನೋಟಲ್ಲಿ ಅಪಪ್ರಚಾರ ಇದರಿಂದಾಗಿ ನಾನು ಮನನೊಂದಿದ್ದೀನಿ ಅಂತ ಅವರು ಬರೆದಿದ್ದಾರೆ ನಿಜವಾಗಿ ಆಡಿಯೋದಲ್ಲಿ ಏನಿತ್ತು ಅವರ ಮನಹಾನಿ ಆಗುವಂಥ ವಿಚಾರಗಳಿದ್ವಾ ಏನಾದರೂ ಅನೈತಿಕ ಸಂಬಂಧ ಅಂತ ಅಪಪ್ರಚಾರ ಯಾರಾದರೂ ಸೃಷ್ಟಿ ಮಾಡ್ತಾ ಇದ್ರಾ ಇದೆಲ್ಲ ತನಿಖೆಯಲ್ಲಿ ಪೊಲೀಸರು ಹೊರಗೆಳೆದು ತೆಗಿತಾರೆ ಆದರೆ ಸ್ವಾಮೀಜಿಯೊಬ್ಬರು ಈ ವಿಚಾರದಲ್ಲಿ ಇಷ್ಟು ಆಗಿ ಯೋಚನೆ ಮಾಡಿ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಿಕ್ಕೆ ಮುರುಘಾ ಮಠದ ಕೇಸ್ನ ಗಾಂಭೀರ್ಯತೆ ಅದು ಬೇರೆ ಬೇರೆ ಸ್ವರೂಪ ಪಡ್ಕೊಳ್ತಿರೋದು ಕೂಡ ಪ್ರಭಾವ ಬೀರ್ ಬೀರಿರಬಹುದಾ ಅಂತ ಯೋಚನೆ ಮಾಡೋ ಥರ ಆಗಿದೆ ಇದು ಯಾಕಂದರೆ ಬಹಳಷ್ಟು ಜನ ಮಾನಕ್ಕೆ ಅಂಜುತ್ತಾ ಇದ್ದಾರೆ ಈಗ ಎಲ್ಲ ಪ್ರಕರಣಗಳು ಒಂದೇ ಸ್ವರೂಪ ಪಡ್ಕೊಂಡು ಬಿಟ್ಟರೆ ಹಾಗಾದರೆ ಅಂತ ಯೋಚನೆ ಇರಬಹುದು ತಪ್ಪು ಮಾಡದೇ ಇರೋರು ತಮಗೆಲ್ಲ ಕಳಂಕ ಬರುತ್ತೋ ಅನ್ನುವಂಥ ಯೋಚನೆ ಮಾಡಿ ಮನನೊಂದಿರಬಹುದು ಗೊತ್ತಿಲ್ಲ ಏನಾಗಿದೆ ಸುಳಿಗಳನ್ನೆಲ್ಲ ಈ ಪೊಲೀಸರೇ ಹೊರಗಡೆ ಅದು ತರಬೇಕು ಯಾಕಂದರೆ ಈ ಮುರುಘಾ ಕೇಸ್ ಓಪನ್ ಆದ ಮೇಲೆ ನಾವು ನೆನಪು ಮಾಡ್ಕೊಳ್ಬೋದು ಬೆಳಗಾವಿಯ ಮಡಿವಾಳೇಶ್ವರ ಪೀಠದ ಸ್ವಾಮೀಜಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಇದೇ ರೀತಿಯಲ್ಲಿ ಆಡಿಯೋ ಒಂದು ಆಡಿಯೋ ವೈರಲ್ ಆಗಿ ಅದರಲ್ಲಿ ಅವರ ಹೆಸರು ಪ್ರಸ್ತಾಪ ಹಾಕಿದ್ದಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಈಗ ಇದೇ ರೀತಿಯಲ್ಲಿ ಏನೋ ಒಂದು ಆಡಿಯೋನೋ ಫೋನ್ ಕಾಲ್ ರೆಕಾರ್ಡು ಅಪಪ್ರಚಾರ ಆಗ್ತಿದೆ ತನ್ನ ಹೆಸರು ಈ ರೀತಿಯಲ್ಲಿ ಸುದ್ದಿ ಆಗ್ತಿದೆ ಎಲ್ಲೋ ಮಾತಾಡ್ಕೊಳ್ತಿದ್ದಾರೆ ಅಂತನೋ ಇಂಥದ್ದೇನೋ ಸಂಬಂಧಪಟ್ಟಂತೆ ಈ ಸ್ವಾಮೀಜಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತ ಹೇಳಲಾಗ್ತಿದೆ ಡೆತ್ ನೋಟಲ್ಲಿ ಅವರು ಅಪಪ್ರಚಾರ ಅಂತ ಬರೆದಿದ್ದಾರೆ ಸತ್ಯ ಪೊಲೀಸರು ಹೊರಗಡೆ ಹಾಕ್ತಾರೆ ಒಟ್ಟಿನಲ್ಲಿ ಮುರುಘಾ ಕೇಸ್ನ ಎಫೆಕ್ಟ್ ಈಗ ಬಹಳಷ್ಟು ಜನ ಬೇರೆ ಬೇರೆ ರೀತಿ ಯೋಚನೆ ಮಾಡೋದಕ್ಕೆ ಕಾರಣ ಆಗ್ತಿದೆಯಾ ಎಲ್ಲಿ ಖಾವಿ ಬಟ್ಟೆನೇ ಅನುಮಾನದಿಂದ ನೋಡ್ತಾರೋ ಜನ ಅನ್ನೋ ರೀತಿಯಲ್ಲಿ ಸುಮಾರು ಜನ ಇದನ್ನು ಗಂಭೀರವಾಗಿ ಯೋಚನೆ ಶುರು ಮಾಡಿದ್ದಾರಾ ತಪ್ಪು ಮಾಡಿದ್ದವರು ಅಥವಾ ಮಾಡದೇ ಇರೋರು ಕೂಡ ಏನು ಕಳಂಕ ಬರುತ್ತೋ ಅನ್ನುವಂಥ ಆತಂಕದಲ್ಲಿ ಏನೇನೋ ಮಾಡಿಕೊಳ್ಳುವಂಥ ಪರಿಸ್ಥಿತಿ ಈಗ ಎದುರಾಗ್ತಿದೆಯಾ ಅನ್ನೋ ಚರ್ಚೆ ಈ ಕೇಸ್ ಮಾಗಡಿಯ ಮಠದ ಈ ಪ್ರಕರಣ ಹೊರಗಡೆ ಬಂದ ಮೇಲೆ ಜೋರಾಗಿ ಚರ್ಚೆಯಾಗ್ತಿರೋದು ವೀಕ್ಷಕರೇ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾರ್ಟಿ ನಮ್ಮ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ತರೆ ಲಾ ಅಪ್ಡೇಟ್ಸ್ ನಿಮ್ಮನ ತಲುಪುತ್ತೆ ಥ್ಯಾಂಕ್ ಯು